ಕುಡಿತಂಬುಳಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಕುಡಿಗಳು: ಒಂದು ಗಡಿ ತೆಂಗಿನಕಾಯಿ, ಮುಕ್ಕಾಲು ಲೋಟ ಮಜ್ಜಿಗೆ, ರುಚಿಗೆ ಸಾಕಷ್ಟು ಉಪ್ಪು. ಇದು ಎಂಜಿರು ಕುಡಿ, ಇದು ಒಳ್ಳೆ ಕುಡಿ, ಇದು ಕುಂಟಾಲ ಕುಡಿ, ಇದು ಕೇಪುಳ ಕುಡಿ, ಇದು ದಡ್ಡಾಲ ಕುಡಿ, ಇದು ಗೇರು ಬೀಜದ ಕುಡಿ, ಇದು ಚೇರೆ ಕುಡಿ, ಇದು ನೆಕ್ಕರಿಕನ ಕುಡಿ, ಇದು ಪೇರಳೆ ಕುಡಿ. ಚೇರೆ, ಪೇರಳೆ, ನೆಕ್ಕರಿಕ ಇದನ್ನು ಬೇರೆ ಬೇರೆ ಬೇಕಾದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ತಂಬುಳಿ ಮಾಡಲಿಕ್ಕೆ ಆಗ್ತದೆ. ಮೊದಲು ಕುಡಿಗಳನ್ನೆಲ್ಲ ಬೇಯಿಸಬೇಕು. ಬೇಯಿಸಿದ ಕುಡಿಗಳನ್ನು ಸ್ವಲ್ಪ ಹೊತ್ತು ತಣಿಬೇಕದು. ತಣದ ಮೇಲೆ ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ಕುಡಿಗಳನ್ನು ಬೇಯಿಸಿದ ನೀರನ್ನೇ ಇದು ರುಬ್ಬಲಿಕ್ಕೂ ಉಪಯೋಗ ಮಾಡಬಹುದು. ರುಬ್ಬಿಟ್ಟುಕೊಂಡ ಮಿಶ್ರಣಕ್ಕೆ 5 ಲೋಟ ನೀರು ಹಾಕಿ ಮಜ್ಜಿಗೆ ಹಾಕಿ 1/4 ಲೋಟ ಮಜ್ಜಿಗೆ ಹಾಕಬೇಕು. ಮತ್ತು ಸ್ವಲ್ಪ ಸಿಹಿ ಮಜ್ಜಿಗೆ ಆದರೆ ನೀರು ಸ್ವಲ್ಪ ಕಡಿಮೆ ಮಾಡಿ ಮಜ್ಜಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಇಡಬೇಕು. ಒಂದು ಒಣಮೆಣಸು, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದರೆ ಆರೋಗ್ಯಕರವಾದ ಕುಡಿತಂಬುಳಿ ಸವಿಯಲು ಸಿದ್ಧ.